ನನ್ನ ಹೆಸರು ನಿನ್ನ ಹೆಸರೇನು ರಾಧೆ ರಾಧೆ ಯಾರಾದ್ರೂ ಇರ್ಬೇಕಲ್ವಾ ನಿನ್ ಜೊತೆ ನನ್ ರಾಧಾನ ಪ್ರೀತಿಯಿಂದ ಕರೆಯೋರು ಹೇಗ್ ನಾನು ಅಷ್ಟೇ ಪ್ರೀತಿಯಿಂದ ಕರೀತಿದ್ನು ರಾಧಾ ಅರೆ ವಾ ಎಷ್ಟು ಚೆನ್ನಾಗಿರೋ ಗಿಳಿ ಯಾರು ಕೊಟ್ರು ಕೃಷ್ಣ ಏನ್ ವಿಷಯ ಇಷ್ಟೊಂದು ಯೋಚನೆ ಚಿಂತೆಲಿ ಯಾಕಿದೀಯ ನೀನು ರಾಧಾ ನಿನ್ ಮುಂದೆ ನಾನಿದ್ದೀನಿ ಅಯ್ಯನ್ ನಿನ್ನ ಬಾಲ್ಯದ ಸ್ನೇಹಿತ ಮತ್ತೀಗ ಈಗ ನಿನ್ನ ಪತಿ ಅಯ್ಯನ್ ಈ ಮದುವೆ ಯಾವ ಪರಿಸ್ಥಿತಿಯಲ್ಲಿ ನಡೀತು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಈ ಮದುವೆಗೆ ಆಧಾರ ಪ್ರೀತಿ ಅಲ್ಲ ನೋಡು ನನಗೆ ಗೊತ್ತಿದೆ ನಾನೀ ಮದ್ವೆನ ಶಾಸ್ತ್ರೋಕ್ತವಾಗಿ ಸಮಾಜದ ಮುಂದೆ ಆಗಿದ್ದೀನಿ ನೀನು ಯಾವ ಏಳು ಮಾತುಗಳನ್ನ ನನಗೆ ಕೊಟ್ಟಿದ್ಯೋ ನಾನು ಅದನ್ನ ನಿಭಾಯಿಸಬೇಕು ಅದಕ್ಕೆ ಒಂದು ಮಾತನ್ನ ಇವತ್ತು ನಿನಗೆ ಸ್ಪಷ್ಟ ಮಾಡ್ತೀನಿ ಆ ಬಾಗಿಲು ಕಾಣಿಸ್ತಿದ್ಯಾ ಆ ಬಾಗಿಲು ಹೊರಗೆ ಎಲ್ಲರ ಮುಂದೆ ನಾನು ಆದರ್ಶ ಪತ್ನಿಯ ರೂಪದಲ್ಲಿ ನನ್ನೆಲ್ಲ ಹೊಣೆಗಳನ್ನು ನಿಭಾಯಿಸ್ತೀನಿ ಆದ್ರೆ ಆ ಬಾಗಿಲಿನ ಒಳಗೆ ನಮ್ಮಿಬ್ಬರಿಗೂ ಯಾವ ಸಂಬಂಧನೂ ಇರಲ್ಲ ಮದುವೆಗೆ ನಿಜವಾದ ಆಧಾರ ಪ್ರೀತಿ ಅಷ್ಟೇ ಆಗಿರುತ್ತೆ ಮತ್ತೆ ನನ್ನ ಮನಸ್ಸಲ್ಲಿ ನಿನ್ಮೇಲೆ ಆ ಪ್ರೀತಿ ಅನ್ನೋದಿಲ್ವೇ ಇಲ್ಲ ಅದಕ್ಕೆ ಸಮಾಜದ ಮುಂದೆ ನಾವು ಮದುವೆ ಆದ ದಂಪತಿಗಳಾಗಿರ್ತೀವಿ ಪತಿ ಪತ್ನಿ ಅಲ್ಲ ಹಾಗಾಗೋಕ್ ಸಾಧ್ಯನೂ ಇಲ್ಲ ಆದ್ರೆ ರಾಧಾ ನಾನು ನಿನ್ನನ್ನ ಅಗಾಧವಾಗಿ ಪ್ರೀತಿಸ್ತೀನಿ ರಾಧಾ ಯಾವುದು ನಿನ್ ಪ್ರೀತಿ ಅಂತಿದ್ಯೋ ಅದು ಮೋಹ
ಪ್ರೀತಿ ಅಲ್ಲ. ನಾವು ನದಿಯ ಎರಡು ದಡಗಳಿದ್ದಾಗೆ ಜೊತೆಗಿರೋದು ಅನಿವಾರ್ಯ, ಆದರೆ ಸೇರೋದಿಲ್ಲ. ಜೊತೆಗೆ ನಮ್ಮಿಬ್ಬರ ಮಧ್ಯೆ ಈ ದೂರದ ಧಾರೆ ಸದಾ ಹರಿತಾ ಇರುತ್ತೆ. ರಾಧಾ, ನಿನಗೆ ಗೊತ್ತಿದೆ ತಾನೆ ಈಗ ನೀನು ಏನ್ ಹೇಳ್ತಿದ್ಯಾ ಅಂತ. ಎಲ್ಲಿ ತನಕ ನಡೆಯೋಕ್ ಸಾಧ್ಯ ಈ ತರ? ಎಲ್ಲಿ ತನಕ? ನಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿಯ ಸೇತುವೆ ಹುಟ್ಟೋ ತನಕ. ಆದ್ರಿದು ಕೇವಲ ಯಾವಾಗ ಸಾಧ್ಯ ಅಂದ್ರೆ ರಾಧಾ, ಈ ನಿನ್ನ ಹೃದಯದಿಂದ ಕೃಷ್ಣನ ಮೇಲಿನ ಪ್ರೀತಿ ಹೋದ ಮೇಲೆ ಆಗ ನಿನಗೆ ಅಯ್ಯನ್ ಪ್ರೀತಿಯ ಅನುಭವ ಸಿಗುತ್ತೆ. ಆಗ ಅಯ್ಯನ್ ಪ್ರೀತಿಗೆ ನಿನ್ನ ಹೃದಯದಲ್ಲಿ ಸ್ಥಾನ ಸಿಗೋಕ್ ಸಾಧ್ಯ, ನಿನ್ನ ಪ್ರೀತಿ ಗೆಲ್ಲೋಕ್ ಸಾಧ್ಯ. ರಾಧಾ ರಾಧಾ, ಕೃಷ್ಣ ಒಬ್ಬ ಧೂರ್ತ ಕಪಟಿ ಮೋಸ್ಕಾರ. ಅವನು ನಿನ್ ಎಂದು ತಕ್ಕವನಾಗಿರ್ಲಿಲ್ಲ, ಮತ್ತಾವತ್ತು ಆಗೋದು ಇಲ್ಲ, ಯಾವತ್ತೂ ಇಲ್ಲ. ಇಷ್ಟು ದೊಡ್ಡ ತ್ಯಾಗ ಕೃಷ್ಣ, ನೀನ್ ಇಷ್ಟೊಂದು ದೊಡ್ಡ ತ್ಯಾಗ ಮಾಡ್ದೆ, ಆದ್ರೆ ಋಷಭಾನು ನಿನಗೆ ಅವಮಾನ ಮಾಡ್ದ. ನೀನೀಗ್ಲೇ ನನ್ ಜೊತೆ ನಡಿ, ನಾನು ಮಿತ್ರ ಋಷಭಾನುಗೆ ಎಲ್ಲ ಸತ್ಯ ಹೇಳ್ತೀನಿ. ಎಲ್ಲಿ ತ್ಯಾಗಕ್ಕೆ ಯಾವುದೇ ಅಪೇಕ್ಷೆ ಇರೋಲ್ವೋ ಅದೇ ಪ್ರೀತಿನೇ ಪರಿಶುದ್ಧ ಪ್ರೀತಿ ಆಗೋದಲ್ವಾ ಅಪ್ಪ? ಇಲ್ಲ, ನೀವಲ್ಲಿ ಹೋಗಿ ನನ್ನ ನಿಜಾನ ಪ್ರಕಟ ಮಾಡಬಾರ್ದು. ನಾನು ನಿಮ್ಮನ್ನ ಕೇಳ್ಕೋತೀನಿ. ಹಾಗೇನಾದ್ರೂ ನೀವು ಮಾಡಿದ್ರೆ ಆಗ ನನ್ನ ತ್ಯಾಗ ಎಲ್ಲ ವ್ಯರ್ಥ ಆಗೋಗುತ್ತೆ. ನಿಜ ಕೃಷ್ಣ, ನಿನ್ ತರದ ಮಗನ ಪಡೆದಿರೋ ನಾನೇ ಧನ್ಯ ಆಗೋದೆ. ಪ್ರತಿಯೊಬ್ಬರಿಗೂ ನಿಂತರದ್ ಮಗನೇ ಸಿಗ್ಬೇಕು. ನೋಡು ನನ್ನ ಬಾ ಕೃಷ್ಣ, ಭೇಟಿ ಮಾಡು. ಬಾ ಮಾತಾಡು ನನ್ ಜೊತೆ. ನನ್ ಮದ್ವೆ ಆಗೋಗಿದೆ, ಆದ್ರೆ ನಾವು ಭೇಟಿ ಮಾಡ್ಬೋದಲ್ವಾ? ಪ್ರೀತಿನೂ ಮಾಡಬಹುದು. ಬಾ, ನೆನ್ಪಿಟ್ಕೋ, ಇಲ್ಲಿ ತನಕ ನೀನ್ ಯಾಕೆ ಜೀವಂತವಾಗಿದ್ಯಾ ಅಂದ್ರೆ ನೀನು ರಾಧಾರೂಪ ಧರಿಸ್ಕೊಂಡ್ ಬಂದಿದ್ಯಾ,
ನೀನು ಯಾರೇ ಆಗಿದ್ರೂ ನಿನ್ನ ನಿಜವಾದ ರೂಪದಲ್ಲಿ ಬಾ. ಈಗ ನಿನಗೆ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ಸರಿಯಾ ಕಂಡು ಹಿಡಿದೆ ಕೃಷ್ಣ, ನನ್ನನ್ನ ಮಹಾರಾಜ ಕಂಸ ಕಳಿಸಿದಾನೆ. ನಾನೀಗ ಮಾಡ್ತಿರೋದು ಅವನು ಹೇಳಿರೋದನ್ನೇ. ನಾನವನಿಗೆ ದೂತ ಅಷ್ಟೇ. ಮಹಾರಾಜ ಕಂಸ ನಿನಗೇನು ಹೇಳಬೇಕು ಅಂತಿದ್ದಾರೆ ಅಂದ್ರೆ, ಇಲ್ಲಿ ತನಕ ರಾಧಾ ಜೀವನದ ಮೇಲೆ, ನಿನ್ನ ಜೀವನದ ಮೇಲೆ, ರಾಧಾ ಕೃಷ್ಣ ಪ್ರೀತಿ ಮೇಲೆ ಎಷ್ಟೆಲ್ಲ ಸಂಕಟಗಳು ಬಂದವೋ ಅದನ್ನೆಲ್ಲ ಮಹಾರಾಜ ಕಂಸನೇ ಮಾಡಿಸಿದ್ದು. ರಾಧಾ ಕೃಷ್ಣರ ವಿರಹದ ಕಾರಣನು ಕಂಸಾನೆ. ನಿಂದೆಲ್ಲ ಅಂದ್ರೆ ಎಲ್ಲಾನು ಕಳ್ಕೊಂಡ್ಬಿಟ್ಟೆ ಕೃಷ್ಣ. ನೀನೀಗ ಇಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಿರ್ತೀಯ, ಅಥವಾ ಮಹಾರಾಜ ಕಂಸನ್ ಮೇಲೆ ನಿನ್ನ ಕಷ್ಟಗಳಿಗೆ ಪ್ರತೀಕಾರ ತೀರಿಸ್ಕೋತೀಯೋ ಹೇಳು. ಯುದ್ಧ ಮಾಡ್ತೀಯ, ಏನು ಉತ್ತರ ಕೊಡ್ತೀಯೋ, ಇಲ್ಲ ನನ್ನನ್ನು ಸಾಯಿಸ್ತೀಯೋ? ನೀನು ಧೂತ ಧೂತನ ಕೊಂದು ಹಾಕೋದು ಅನೈತಿಕ. ನಾನೇನು ಮಾಡೋದಿಲ್ಲ, ನೀನು ಯೋಚನೆ ಮಾಡಬೇಡ. ಆದ್ರೆ ನೀನೀಗ ಇಲ್ಲಿಗೆ ಬಂದಿದ್ಯ, ಈಗ ನಂದು ಒಂದು ಸಂದೇಶನ ಕಂಸರಿಗೆ ತಲುಪಿಸು. ಆ ಕಂಸನಿಗೆ ಹೋಗಿ ಹೇಳು ಕೃಷ್ಣ ಬರ್ತಿದ್ದಾನೆ ಅಂತ. ಎಲ್ಲಿ ಬೇಕಾದ್ರೂ ಬಚ್ಚಿಟ್ಕೊಳ್ಳಿ, ಆದ್ರೆ ಕಂಸನ ಎಲ್ಲ ಪಾಪಗಳಿಗೆ ಶಿಕ್ಷೆ ಅವನಿಗೆ ಖಂಡಿತ ಆಗತ್ತೆ. ಇನ್ನಾಗತ್ತೆ ಕಂಸನ ಅಂತ್ಯ. ಸರಿ, ಮತ್ತೆ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಕೃಷ್ಣ. ಅನ್ನಿಸ್ತಾ ಇದೆ ಈಗ ವೃಂದಾವನ ಮತ್ತು ಬರ್ಸಾನಕ್ಕೆ ವಿದಾಯ ಹೇಳೋ ಸಮಯ ಬಂದಿದೆ. ಯಾಕೆ ಅಂದ್ರೆ ವಿಧಿಯ ಅನುಸಾರ ಕಂಸನ ಅಂತ್ಯ ಆದ್ಮೇಲೆ ನಾನ್ ಮತ್ತಾವತ್ತು ಈ ವೃಂದಾವನ ಮತ್ತು ಬರ್ಸಾನಕ್ ಬರೋಕ್ಕಾಗಲ್ಲ. ಇಲ್ಲಿ ನನಗೆ ಅನ್ನದ ಋಣ ಅಂತ ಇದ್ದಿದ್ದಿಷ್ಟೇ ಅನ್ಸತ್ತೆ. ಮತ್ತಿದನ್ನ ತಿಳ್ಕೊಳ್ಳೋ ಮೊದಲ ಅಧಿಕಾರ ರಾಧಾಳಿಗಿದೆ. ಬನ್ನಿ ಬನ್ನಿ ಬನ್ನಿ, ಸ್ವಾಗತ ಸ್ವಾಗತ, ದಯಮಾಡಿಸಿ. ಮದ್ವೆ ಆದ್ಮೇಲೆ ಈ ನಾರಾಯಣನ್ ಪೂಜೆಗೆ ನಿಮ್ಗೆ ಹಾರ್ದಿಕ ಸ್ವಾಗತ ಬೀಗ್ರೆ. ಬನ್ನಿ ಬನ್ನಿ. ಹೇಗಿದ್ಯಾ ರಾಧಾ? ಚೆನ್ನಾಗಿದ್ದೀನಿ ಅಮ್ಮ. ಯಾಕಂದ್ರೆ ನಾನು ಅಪ್ಪನ್ನ ಇಲ್ಲೇ ಬರ್ಸಾನದಲ್ಲಿ ನೋಡ್ತಿದ್ದೀನಿ, ವಾನಪ್ರಸ್ಥಕ್ಕೆ ಹೋಗ್ತಿರೋದನ್ನಲ್ಲ. Thank you.
ಖುಷಿ ಆಯ್ತು ನನಗೆ ನೀವೆಲ್ಲ ಇಲ್ಲಿ ಬಂದಿದ್ದು. ಸ್ವಾಗತ ನಿಮಗೆ. ದಯಮಾಡಿಸಿ. ಮಹತ್ವಪೂರ್ಣ ವಿಷಯ ಹೇಳಬೇಕು ಅಂತ ಬಂದೆ. ಏನದು? ಹೇಳ್ತೀನಿ. ಒಂದು ಸಲ ರಾಧಾಕೃಷ್ಣನ ಒಟ್ಟಿಗೆ ನೋಡಿದ್ಮೇಲೆ. ಇಲ್ಲ ಕೃಷ್ಣ, ಈಗ ಅವರಿಬ್ರು ಒಂದಲ್ಲ. ಇಲ್ಲ, ರಾಧಾಕೃಷ್ಣ ಈಗಲೂ ಒಂದು ಸ್ಥಾನದಲ್ಲಿ ಒಟ್ಟಿಗೆ ಇದ್ದಾರೆ. ಯಾವಾಗ್ಲೂ ಒಂದಾಗೆ ಇರ್ತಾರೆ. ಏನ್ ಹೇಳ್ಬೇಕು ಅಂತಿದ್ಯಾ ಕೃಷ್ಣ ನೀನು? ನಾನಿಲ್ಲಿ ಹೇಳೋದಕ್ಕಾಗಲ್ಲ. ನೀನ್ ನನ್ ಜೊತೆ ಬರ್ಬೇಕಾಗತ್ತೆ ರಾಧಾ. ರಾಧಾ, ಎಲ್ಲಿದ್ಯಾ ಮಗಳೇ? ನಾನೀಗ ಹೊರಡ್ಬೇಕು ಕೃಷ್ಣ. ಈ ರೀತಿ ನಾನು ನಿನ್ನ ಭೇಟಿಯಾಗೋಕ್ಕಾಗಲ್ಲ, ಮತ್ತೆ ಈ ರೀತಿ ಮಾತಾಡೋ ಹಾಗೂ ಇಲ್ಲ. ನಮ್ಮನ್ನ ಹೀಗೆ ನೋಡಿದ್ರೆ ಯಾರಾದ್ರೂ ತಪ್ಪು ತಿಳ್ಕೊಳ್ಳಲ್ವಾ? ಮರಿಬೇಡ ಕೃಷ್ಣ, ನಾನೀಗ ಕೇವಲ ರಾಧಾ ಅಲ್ಲ, ಈ ಮನೆಗೆ ಸೊಸೆ ಕೂಡ. ನನಗೆ ಅರ್ಥ ಆಗತ್ತೆ ರಾಧಾ. ಆದ್ರೆ ಸೊಸೆ ಆಗ್ತಿದ್ದ ಹಾಗೆ ಎಲ್ಲಾನು ಬದಲಾಗೋಗುತ್ತಾ ರಾಧಾ? ಅಲ್ಲ, ನಾನು ನನ್ನ ರಾಧಾ ಜೊತೆ ಒಂದು ಸಲ ಮಾತಾಡೋದಕ್ಕೂ ಆಗಲ್ವಾ ರಾಧಾ? ಕೊನೆಯದಾಗಿ ಒಂದ್ಸಲ ಒಂದು ಅತ್ಯಂತ ಮಹತ್ವಪೂರ್ಣ ವಿಷಯ ಇದೆ ರಾಧಾ, ಅದನ್ನ ತಿಳ್ಕೊಳ್ಳೋ ಅಧಿಕಾರ ಕೇವಲ ನಿನಗೊಬ್ಳಿಗಷ್ಟೇ ಇದೆ. ಕೊನೆಯದಾಗಿ ಒಂದ್ಸಲ ನನ್ನ ಜೊತೆ ಮಾತಾಡ್ಬಿಡು. ನಾನು ಪುಷ್ಪವನದಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬರ್ತೀಯ? ಕೊನೆಯದಾಗಿ ಒಂದೇ ಒಂದ್ಸಲ. ಕೊನೆಯದಾಗಿ ಒಂದ್ಸಲ ನನ್ನ ಜೊತೆ ಮಾತಾಡ್ಬಿಡು. ಎಷ್ಟು ಶಾಂತ, ಸೌಮ್ಯ, ತಂಪಾಗಿರುತ್ತೆ ಒಂದು ಹರಿಯೋ ನದಿ.
ಸುತ್ತಮುತ್ತಲು ಭೂಮಿನ ತೇವ ಮಾಡುತ್ತೆ, ಪ್ರಾಣಿಗಳಿಗೆ ನೀರ್ ಕೊಡುತ್ತೆ, ಹಕ್ಕಿಗಳಿಗೆ ಆಟದ ಮೈದಾನ ಆಗೋಗತ್ತೆ, ಮತ್ತೆ ನಮಗೆ ಶಾಂತಿ ಕೊಡುತ್ತೆ. ಆದ್ರೆ ಪ್ರವಾಹದಲ್ಲಿ ಈಗಿದೆ ಹರಿಯೋ ನದಿ ಪ್ರಕೋಪಕ್ ಬಿತ್ತು ಅಂದ್ರೆ ಅದು ತನ್ನ ರೌದ್ರ ರೂಪನ ತೋರಿಸಿದಾಗ ಏನನ್ನು ಬಿಡೋದಿಲ್ಲ. ಅದು ಕಾಡು, ಮನೆ, ನಗರ, ಪರ್ವತನೂ ಕುಸಿಯೋ ಹಾಗೆ ಮಾಡುತ್ತೆ ಅದು ಶಾಂತವಾಗಿ ಹರಿಯೋ ನದಿ. ನಮ್ಮೆಲ್ಲರ ಭಾವನೆ ಕೂಡ ಸ್ವಲ್ಪ ಇದೇ ತರ ಇರುತ್ತೆ. ಎಲ್ಲಿ ತನಕ ಶಾಂತನೋ ಅಲ್ಲಿ ತನಕ ನಿಯಂತ್ರಣದಲ್ಲಿರುತ್ತೆ, ಅಲ್ಲಿ ತನಕ ಸದಾ ನಿಮ್ಗೆ ಸುಖ ಕೊಡುತ್ತೆ. ಆದ್ರೆ ಯಾವಾಗಿದು ತನ್ನ ನಿಯಂತ್ರಣ ತಪ್ಪಿ ಹೊರಗೆ ಹರಿಯುತ್ತೋ ಎಲ್ಲವನ್ನೂ ನಾಶ ಮಾಡಿಹಾಕತ್ತೆ. ಅದಕ್ಕೆ ಭಾವನೆಗಳ ನಿಯಂತ್ರಣದಲ್ಲಲ್ಲ, ಭಾವನೆಗಳನ್ನ ನಿಯಂತ್ರಣದಲ್ಲಿಡೋದನ್ನ ಕಲಿರಿ, ನೀವು ಜೀವನದಲ್ಲಿ ತುಂಬಾ ಯಶಸ್ಸನ್ನ ಪಡಿತೀರಿ. ರಾಧೇ ರಾಧೇ. ಮಗಳೇ, ನಾನಿಂಗೆ ಎಲ್ಲಾನು ಒಪ್ಪಿಸ್ತಿದ್ದೀನಿ, ಧಾನ್ಯ, ಧನ, ಪೂಜಾ ಕೋಣೆ. ಅಲ್ಲಿ ನಮ್ಮ ಪೂರ್ವಜರದ ಒಂದು ಗ್ರಂಥ ಇದೆ, ಅದು ನನ್ನ ಪಾಲಿಗೆ ಸಾಸ್ವತಿನೇ. ಇದೆಲ್ಲಾನೂ ನಿಂಗೆ ಒಪ್ಪಿಸ್ತಿದ್ದೀನಿ. ನಂಗೆ ದೃಢ ವಿಶ್ವಾಸ ಇದೆ ನೀನು ಇದನ್ನ ಜೀವನ ಪೂರ್ತಿ ಸಂಬಳಸ್ಕೊಂಡಿಟ್ಕೋತೀಯ ಅಂತ. ಯಾಕೆ ಅಂತ ಗೊತ್ತಾ? ಯಾಕೆಂದ್ರೆ ಈಗ ನೀನು ಮನೆ ಅನ್ನಪೂರ್ಣೆ, ಲಕ್ಷ್ಮಿಯನು, ಸರಸ್ವತಿನು. ಹಾಗಾಗಿ ಇವತ್ತಿನಿಂದ ನೀನೇನೇ ಮಾಡಿದ್ರು ಅದರ ಸಂಬಂಧ ಈ ಮನೆ ಗೌರವದ ಜೊತೆ, ಅದರ ಮರ್ಯಾದೆ ಜೊತೆ ಇರುತ್ತೆ. ನಾನಿನ್ನ ಬಾಲ್ಯದಿಂದ ನೋಡಿದ್ದೀನಿ ರಾಧಾ, ನೀನೆಲ್ಲ ಸಂಬಂಧ ನಿಷ್ಠೆಯಿಂದ ನೋಡಿದೀಯಾ, ನಿಭಾಯಿಸಿದೀಯಾ? ಅದಕ್ಕೆ ನನಗೆ ವಿಶ್ವಾಸ ಇದೆ ಈ ಸಂಬಂಧನೂ ಈ ಮನೆ ಗೌರವನೂ ನೀನು ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತೀಯ. ತಗೋ. ಎಲ್ಲ ಚೆನ್ನಾಗಿ ನೋಡ್ಕೊ ಮಗಳೇ. ಕೊಳಲ್ ನುಡಿಸಿ ನಿನ್ ಮನ್ಸನ್ನ ಅಧೀರ ಮಾಡೋದಕ್ಕೆ ಇಷ್ಟ ಪಡಲ್ಲ ರಾಧ. ನಿನಗ್ ಗೊತ್ತಿದೆ ನಾನ್ ನಿನಗ ಕಾಯ್ತಿದ್ದೀನಿ ಅಂತ. ನೀನ್ ಖಂಡಿತ ಬರ್ತೀಯ ಅನ್ನೋದು ನನಗ್ ಗೊತ್ತಿದೆ. ನೋಡಿ, ಇವತ್ತಿನ ಕಾರ್ಯಕ್ರಮ ಮುಗೀತು, ಆದ್ರೆ ನಾಳೆ ಬ್ರಾಹ್ಮಣ ಭೋಜನ ಇರುತ್ತೆ, ಅದರಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿ ಇರಲೇಬೇಕು. ಖಂಡಿತ ಬರಬೇಕು. ಹುಷಾರಾಗಿರು. ನಾನು ಪುಷ್ಪವನದಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಬರ್ತೀಯ? ಕೊನೆಯದಾಗಿ ಒಂದೇ ಒಂದ್ಸಲ. ರಾಧಾ ಮಗಳೇ, ನೀನ್ ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯ? ನಾಳೆ ನಿಂದು ಮೊದಲನೇ ಬ್ರಾಹ್ಮಣ ಭೋಜನ, ಭೋಜನಕ್ಕೆ ತಯಾರಿ ಮಾಡ್ಕೋಬೇಕಲ್ವಾ? ಹೋಗು ಜಟಿಲ.
ಖಂಡಿತ ಯಾವುದೋ ಕಾರಣದಿಂದ ರಾಧಾ ಬರೋದಕ್ಕಾಗ್ತಿಲ್ಲ. ಆದ್ರೆ ರಾಧಾಗ್ ಹೇಳೋದಂತೂ ಹೇಳಲೇಬೇಕು. ಈಗ ರಾಧಾ ನೋಡೋದಕ್ಕೆ ನಾನೇ ಹೋಗ್ಬೇಕು. ಕೃಷ್ಣ ಎಷ್ಟೊತ್ತಿಂದ ನನಗೋಸ್ಕರ ಕಾಯ್ತಿದ್ದಾನೆ. ನಾನು ಭೇಟಿ ಮಾಡಲೇಬೇಕು ಅವನನ್ನ. ಅದು ಕೊನೆ ಸಲ. ಹಾಗೆ ಯಾಕೆ ಹೇಳಿರಬಹುದು ಅವನು? ಒಪ್ಪಿಸ್ತಿದ್ದೀನಿ. ಇವತ್ತಿನಿಂದ ನೀನು ಅದೇನೇ ಮಾಡಿದ್ರು ಅದರ ಸಂಬಂಧ ಈ ಮನೆ ಗೌರವದ ಜೊತೆ ಮತ್ತು ಅದರ ಮರ್ಯಾದೆ ಜೊತೆ ಇರುತ್ತೆ. ನಂಗೆ ವಿಶ್ವಾಸ ಇದೆ ಈ ಸಂಬಂಧನ, ಈ ಮನೆ ಗೌರವನ ನೀನ್ ತುಂಬಾ ಎತ್ತರಕ್ಕೆ ತಗೊಂಡು ಹೋಗ್ತೀಯ.
ಭಾವನೆಯ ತಂದೆ ದಿನ ನನ್ನಗಲಿ ನೀನಿಲ್ಲ ನನ್ನೊಳಗೆ ನೀನೇ ಎಲ್ಲ ಕನ್ನಡಿಯ ಮುಂದಿರಲು ಕಾಣುವೆ ನಿನ್ನ ಬರೋದಿಲ್ಲ ಅಂತ ನನಗೆ ಅರ್ಥ ಆಗೋಯ್ತು. ಈಗ ನೀನೊಬ್ಳು ಆದರ್ಶ ಪತ್ನಿಯಾಗಿ ಹೋಗಿದ್ಯಾ. ಪ್ರೀತಿಯ ದಾರಿಯಿಂದ ಧರ್ಮದ ದಾರಿ ಕಡೆಗೆ ಹೆಜ್ಜೆ ಹಾಕಿದ್ಯಾ. ಈಗ ಬಹುಶಃ ನಾನು ನನ್ನ ಕರ್ಮ ಮತ್ತು ಧರ್ಮದ ದಾರಿಲಿ ನಡಿಬೇಕು. ಊಟಕ್ಕೆ ಬನ್ನಿ. ಬಲರಾಮ ಕೃಷ್ಣ ಇಲ್ಲಿ. ಅಲ್ಲಿ ನೋಡಿ ಅಮ್ಮ, ನಿಮ್ಮ ಕೃಷ್ಣ. ಕಂದ, ಇವತ್ತು ನಿನಗಮ್ಮ ನಿನ್ನ ಇಷ್ಟವಾದ ಅಡಿಗೆನೆಲ್ಲ ಮಾಡಿದ್ದಾಳೆ, ತಿಂತೀಯ ಅಲ್ವಾ? ಇವತ್ ನನ್ನಮ್ಮ ನನಗೇನೇ ತಿನ್ಸಿದ್ರು ನಾನ್ ತಿಂತೇನೆ. ಯಾಕೆ ಅಂದ್ರೆ ವೃಂದಾವನದಲ್ಲಿ ನನಗಿವತ್ತು ಕೊನೆ ಭೋಜನ. ಕೊನೆ ಭೋಜನ? ಹಾಗಂದ್ರೆ ಯಾಕೆ ಹಾಗೆ ಹೇಳ್ತಿದ್ಯೋ ಕೃಷ್ಣ? ಯಾಕೆ ಅಂದ್ರೆ ನನ್ನ ಮನಸ್ಸು ಅತ್ಯಂತ ಅಶಾಂತ ಆಗೋಗಿದೆ ಅಮ್ಮ. ಏನೇನೆಲ್ಲ ಆಯ್ತು ಅದರಿಂದ ನನ್ನ ನಾನೇ ಸಂಭಾಳಿಸ್ಕೊಳಕ್ ಆಗ್ತಿಲ್ಲ. ನಾನೊಂದು ಪಾದಯಾತ್ರೆ ಮಾಡಬೇಕು ಅಂತಿದ್ದೀನಿ, ಅದು ಜ್ಞಾನಕ್ಕೆ. ಜ್ಞಾನಿ ಮಹಾತ್ಮರ ಚರಣದಲ್ಲಿ ಧ್ಯಾನ ಮಾಡಬೇಕು ಅಂತಿದ್ದೀನಿ. ಹೀಗ್ ಮಾಡೋದ್ರಿಂದ ಮನಸ್ಸಿಗೆ ಏನೋ ಶಾಂತಿ ಸಿಗುತ್ತಂತೆ. ನಿನ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಂಗೆ ಗೊತ್ತು ಕಂದ. ನಿಜ ಹೇಳ್ಬೇಕು ಅಂದ್ರೆ ಒಂದು ಕ್ಷಣ ಕೂಡ ನನ್ನ ಕಣ್ಣಿಂದ ನಿನ್ನ ದೂರ ಮಾಡ್ಕೊಳಕ್ ಇಷ್ಟ ಇಲ್ಲ. ಆದ್ರೆ ಇವತ್ತು ನಿನ್ ಪರಿಸ್ಥಿತಿ ಬೇರೆ ಇದೆ, ಅದರಿಂದ ನಿಮ್ಮಮ್ಮ ಇವತ್ತು ನಿನ್ನನ್ನು ತಡೆಯೋದಿಲ್ಲ. ಕೃಷ್ಣ ನೀನ್ ಹೋಗು, ನಿಂಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತ ಅಲ್ಲಿ ಹೋಗು. ಸರಿ ಕೃಷ್ಣ, ನಿನಗೆ ಎಲ್ಲಿ ಹೋಗ್ಬೇಕನ್ಸುತ್ತೋ ಅಲ್ಲಿಗೆ ಹೋಗು. ಹೋಗಿ ನಿನ್ನ ಮನಸ್ಸಿಗೆ ಶಾಂತಿ ತಂದ್ಕೋ ಕೃಷ್ಣ. ನೋಡು ಕೃಷ್ಣ,
ಅಮ್ಮ ಬಹಳ ಮುಗ್ಧೆ, ಹಾಗಾಗಿ ಸ್ವಾಭಾವಿಕವಾಗಿ ಅವರು ನಿನ್ನ ಲೀಲೆಗಳ ಜಾಲಕ್ಕೆ ಸಿಕ್ಕಿಬೀಳ್ತಾರೆ. ಆದ್ರೆ ನಾನ್ ನಿನಗ ಅಣ್ಣ, ಮತ್ತೆ ನಿನ್ನ ಯಾವುದೇ ಮಾಯಾಜಾಲದಲ್ಲಿ ನಾನ್ ಹಾಗೆಲ್ಲ ಸಿಕ್ಕಿಬೀಳಲ್ಲ. ಈ ಪಾದಯಾತ್ರೆ, ಈ ಧ್ಯಾನ, ಇದೆಲ್ಲ ಸತ್ಯ ತಾನೆ? ಇದೆಲ್ಲ ಯಾಕೆ ಅಂದ್ರೆ ನೀನ್ ಇಲ್ಲಿಂದ ಹೊರಟ್ ಹೋಗೋಕೆ. ನಿಜವಾಗ್ಲೂ ಸತ್ಯ ಏನಂದ್ರೆ ಕೃಷ್ಣ, ನೀನು ಕಂಸನ್ನ ಮುಗ್ಸೋದಿಕ್ ಹೋಗ್ತಾ ಇದೀಯ ಅಲ್ವಾ? ನೀನು ನನಗಣ್ಣ, ನಿನ್ನ ಹತ್ರ ನಾನೇನ್ ಮುಚ್ಚಿಡ್ಲಿ? ಹಾ, ಇದೇ ಸತ್ಯ. ಇಡೀ ಮಥುರಾದಲ್ಲಿ ಸೈನಿಕರ ಜಾಲ ಹರಡಿಡು. ಈ ಮಥುರಾಕ್ಕೆ ಯಾರು ಕೂಡ ಮಹಾಬಲಿ ಕಂಸನ ಅನುಮತಿ ಇಲ್ಲದೆ ಪ್ರವೇಶ ಮಾಡೋಕ್ಕಾಗ್ಬಾರ್ದು. ಮಥುರಾಕ್ ಬರ್ತಿರೋ ಪ್ರತಿಯೊಂದು ವಸ್ತು, ಪ್ರತಿ ಯಾತ್ರಿನೂ ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ಆ ಕೃಷ್ಣ ಬಹಳ ದೊಡ್ಡ ಚಾಲಾಕಿ. ಅವನು ಬಚ್ಚಿಟ್ಕೊಂಡು ಬರ್ತಾನೆ. ಅಕ್ರೂರ, ನನ್ನ ಮಹಾಬಲಿ ಕಂಸನ ಸಂಪೂರ್ಣ ಶಕ್ತಿ ಉಪಯೋಗಿಸು. ಆ ಕೃಷ್ಣನ ಅಂತ್ಯಾನ ನನ್ನ ಮಹಾಸ್ವಪ್ನಾನ ಸಾಕಾರ ಮಾಡು. ಆ ಕೃಷ್ಣನ ಮೃತ ದೇಹನ ನಾನು ನನ್ನ ಇದೇ ಕೈಯಾರೆ ಎತ್ಕೊಂಡು ಆ ಅಹಂಕಾರಿ ದೇವಕಿ ಮುಂದೆ ಎಸಿಬೇಕು ಅಂತ ಇದ್ದೀನಿ. ಆದ್ರೆ ಕೃಷ್ಣ, ನಿನ್ನ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಈ ಅಣ್ಣ ನಿನ್ ಜೊತೆಗೆ ಇದ್ದಾನೆ. ಆದ್ರೆ ಇವತ್ತು ಇಷ್ಟು ದೊಡ್ಡ ನಿರ್ಧಾರ ನಿನ್ನೊಬ್ನೇ ಹೇಗ್ ತಗೊಂಡೆ ಕೃಷ್ಣ? ನನ್ನ ನಿನ್ ಜೊತೆ ಕರ್ಕೊಂಡು ಹೋಗೋದ್ ಬಿಡು. ನೀನ್ ಈ ವಿಷಯನ ಹೇಳೋದ್ ಕೂಡ ಬೇಡ ಅಂತ ಅನ್ಕೊಂಡ್ಯ? ಈಗ ಅಮ್ಮ ಅಪ್ಪನ ಜೊತೆ ಯಾರಾದ್ರೂ ಇರ್ಲೇಬೇಕಲ್ವಾ ಅಣ್ಣ? ಇರ್ಲಿ ಬಿಡು, ನನ್ ಮುಂದೆ ನೆಪ ಇಡಕ್ ಬರ್ಬೇಡ ಕೃಷ್ಣ. ನಾನ್ ನಿನ್ ಜೊತೆ ಬರ್ತಿದ್ದೀನಿ. ನೀನ್ ಒಬ್ನೇ ಹೋಗಕ್ ನಾನ್ ಬಿಡೋದೇ ಇಲ್ಲ. ಈಗ ನನ್ನ ಯಾರು ತಡೆಯಕ್ಕಾಗಲ್ಲ, ಇದ್ ನಿಂಗೂ ಗೊತ್ತಿದೆ. ಆ ಕಂಸನ ಅಂತ್ಯಾನ ಈಗ ನಾವು ಅಣ್ಣ ತಮ್ಮ ಸೇರ್ಕೊಂಡೇ ಮಾಡೋಣ. ಹೇಗಿದ್ದೀರಾ ನೀವು? ಇದನ್ ಕೇಳೋ ಕಾರಣ ಏನು ಅಂದ್ರೆ, ಇವತ್ತಿನ ಸಮಯದಲ್ಲಿ ಅಕ್ಕಪಕ್ಕ ಯಾರನ್ನೇ ನೋಡಿ, ದುಃಖದಲ್ಲಿ, ಬೇಜಾರಲ್ಲಿ, ಪ್ರಪಂಚದಲ್ಲಿ ಎಲ್ರಿಗಿಂತ ಹೆಚ್ಚು ದುಃಖ ಅವ್ರ ಜೀವನದಲ್ಲೇ ಇರೋ ಹಾಗಿರ್ತಾರೆ, ಎಲ್ರಿಗಿಂತ ಹೆಚ್ಚು ಸಮಸ್ಯೆ ಅವ್ರ ಜೀವನದಲ್ಲೇ ಇರೋ ಹಾಗೆ. ಜೀವನದಲ್ಲಿ ಸಮಸ್ಯೆನೇ ಇಲ್ದೇ ಇರುವಂತಹ ಒಬ್ಬ ವ್ಯಕ್ತಿನೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹಾಗೆ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಪರಿಹಾರ ಗೊತ್ತಿಲ್ಲದೆ ಇರುವಂತಹ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಆ ದಾರಿನ ಹುಡುಕ್ಬೇಕು ಅಂದ್ರೆ ನಿಮ್ಮ ಭುಜಗಳನ್ನ ಚಾಚಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೇಕಾಗತ್ತೆ, ಧೈರ್ಯದಿಂದ ಮುಂದೆ ನಡಿಬೇಕಾಗತ್ತೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ತಮ್ಮ ತಲೆ ಮೇಲೆ ಕೈ ಹೊತ್ತು ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನಿರಾಶರಾಗಿ ತಮ್ಮ ಅದೃಷ್ಟಾನ್ ಬೈತಾರೆ. ಬೇಡ, ಹೀಗ್ ಯಾವತ್ತೂ ಮಾಡಬೇಡಿ. ಕೆಲಸ ಮಾಡಿ, ಮುಂದೆ ನಡೀರಿ, ಧೈರ್ಯ ಇಟ್ಕೊಳ್ಳಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ್ದೇನು ಅಂದ್ರೆ ಸಂಯಮ ಇಟ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಲಕ್ಷ್ಯ ಅದೆಷ್ಟೇ ಕಠಿಣವಾದ್ದಾಗಿರ್ಲಿ, ಅದರ ಹತ್ರ ತಲುಪೋಕಿರೋ ದಾರಿ ನಿಮ್ಮ ಪಾದಗಳ ಜೊತೆಯಲ್ಲೇ ಸಾಗ್ಬೇಕು. ರಾಧೇ ರಾಧೆ. ಕ್ಷಮಿಸ್ಬಿಡು ರಾಧ, ನಿನಗೆ ಹೇಳದೆ ಹೋಗ್ತಾ ಇದ್ದೀನಿ. ಆದ್ರೆ ಇದು ನಿಜ, ಬರ್ಸಾನಕ್ಕೆ ಇದು ನನ್ನ ಕೊನೆ ವಿದಾಯ. ರಾಧಾ, ಕೃಷ್ಣ ಬರ್ಸಾನ ಬಿಟ್ಟು ಹೋಗ್ತಿದ್ದಾನೆ. ಕೃಷ್ಣ ಶಾಶ್ವತವಾಗಿ ಹೋಗ್ತಿದ್ದಾನ. ನಾನು ಅವನ ಭೇಟಿ ಮಾಡ್ಲೇಬೇಕು.